ಬಂಡವಾಳ ಹೂಡಿಕೆ ಸಮಾವೇಶ ಮಾಡಿದ್ರು ಮಂಗಳೂರು ಶಿವಮೊಗ್ಗಕ್ಕೆ ಯಾಕೆ ಹೋಗಿಲ್ಲ ಹೂಡಿಕೆದಾರರು ಯಾಕೆ ಆ ಜಿಲ್ಲೆಗೆ ಹೋಗಿಲ್ಲ ಆಯನೂರು ಮಂಜುನಾಥ್ ರಾಮ ಮಂದಿರ ಬೇಡ ಅಂತಾರೆ ಸಿಎಂ ಬಸವರಾಜ್ ಇದಕ್ಕೆ ಉತ್ತರವನ್ನ ಕೊಡ್ಲಿ ಅಂತ ಇದೇ ಸಂದರ್ಭದಲ್ಲಿ ಡಿಕೆಶಿ ಕಿಡಿಕಾರಿದ್ದಾರೆ ಬಂಡವಾಳ ಹೂಡಿಕೆ ಸಮಾವೇಶ ಮಾಡಿದ್ರು ಮಂಗಳೂರು ಶಿವಮೊಗ್ಗಕ್ಕೆ ಯಾಕೆ ಹೋಗಲಿಲ್ಲ ಹೂಡಿಕೆದಾರರು ಯಾಕೆ ಆ ಜಿಲ್ಲೆಗೆ ಹೋಗಿಲ್ಲ ಅಂತ ಸಾಲು ಸಾಲು ಪ್ರಶ್ನೆಗಳನ್ನು ಮಾಡಿದ್ದಾರೆ ಡಿಕೆಶಿ ಇನ್ನು ಆಯನೂರು ಮಂಜುನಾಥ್ ರಾಮ ಮಂದಿರ ಬೇಡ ಅಂತಾರೆ ಇದಕ್ಕೆ ಸಿಎಂ ಬಸವರಾಜ ಬೊಮ್ಮಾಯಿ ಉತ್ತರವನ್ನ ಕೊಡ್ಲಿ ಕರ್ನಾಟಕ ಬಿಜೆಪಿ ಮುಕ್ತ ಆಗೋ ಕಾಲ ಬರ್ತಿದೆ ಬಿಜೆಪಿ ಭ್ರಷ್ಟಾಚಾರ ಬಿಚ್ಚಿಡುವ ಕೆಲಸ ಮಾಡ್ತೇವೆ ನಾವು ಅಂತ ಇದೇ ಸಂದರ್ಭದಲ್ಲಿ ಡಿಕೆಶಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಇನ್ವೆಸ್ಟರ್ ಹೋಗಲಿಲ್ಲ ಮಂಗಳೂರಿಗೆ ಯಾಕೆ ಹೋಗಲಿಲ್ಲ ಯಾಕೆ ಪ್ರೈಮ್ ಮಿನಿಸ್ಟರ್ ಅದನ್ನು ಮಾತಾಡ್ತಾ ಇಲ್ಲ ವೈ ಪ್ರೈಮ್ ಮಿನಿಸ್ಟರ್ ಆಗಲಿ ಬೇರೆಯವರಾಗಲಿ ಸೆಂಟ್ರಲ್ ಮಿನಿಸ್ಟರ್ಸು ಈಗ ಅಯ್ಯನೂರು ಮಂಜುನಾಥ್ ಏನೋ ಒಂದು ಪೋಸ್ಟರ್ ಹಾಕಿದಾರಲ್ಲ ಅಯ್ಯನೂರು ಮಂಜುನಾಥ್ ಅವರು MLC ಅವರು ಹೇಳಿಕೆ ಕೊಟ್ಟಿದ್ದಾರಲ್ಲ ರಾಮಂದ್ರ ಕಟ್ಟದಲ್ಲ ಮತ್ತು ಭಯೋತ್ಪಾದನೆ 7-5 ಗಂಟೆಗೆ ಅಂಗಡಿ ಓಪನ್ ಮಾಡೋಕ್ಕೆ ಬಿಡಬೇಕು ಆತಂಕ ಮಾಡಬಾರ್ದು ನಿರುದ್ಯೋಗ ಇವೆಲ್ಲ ಶಾಂತಿ ನಿರ್ಮಾಣ ಮಾಡಬೇಕು ಅಂತ ಹೇಳಿದಾರಲ್ಲ ಅದಕ್ಕೆ ಯಾಕೆ ಉತ್ತರ ಕೊಡ್ತಾ ಇಲ್ಲ ಬೊಮ್ಮಾಯಿ ಉತ್ತರ ಕೊಡಲಿ ಪ್ರೈಮ್ ಮಿನಿಸ್ಟರ್ ಉತ್ತರ ಕೊಡಿದ್ದ ನಡೆದಿಲ್ಲ ಲೆಟ್ ಬೊಮ್ಮಾಯಿ ಲೀಡರ್ಶಿಪ್ಪಲ್ಲಿ ಎಲೆಕ್ಷನ್ ಮಾಡ್ತೀನಿ ಅಂತ ಹೇಳಿದವರು ತಿರ್ಗಾ ಈಗ ಯಾಕೆ ಪ್ರೈಮ್ ಮಿನಿಸ್ಟರ್ ತೆಗೆದುಕೊಳ್ತಾ ಇದ್ದಾರೆ BJP ಮುಕ್ತ ಕರ್ನಾಟಕ ರಾಜ್ಯ ಆಗುವಂಥ ದಿನ ಹತ್ರ ಬರ್ತಾ ಇದೆ ಯಾಕೆ ಗ್ಲೋಬಲ್ ಇನ್ವೆಸ್ಟರ್ಸ್ ಮೀಟ್ ಮಾಡಿದವರು ಶಿವಮೊಗ್ಗದಲ್ಲಿ ಯಾಕೆ ಒಬ್ಬ ಇನ್ವೆಸ್ಟರ್ ಹೋಗಲಿಲ್ಲ ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ